ಎಂದಿನಂತೆ ಕಿಚ್ಚ ಸುದೀಪ್ ಅವರು ಅದೇ ಗತ್ತಿನಲ್ಲಿ ಸಂಚಿಕೆಯನ್ನ ಆರಂಭಿಸಿದ್ದಾರೆ ಬಂದ್ಕೂಡ್ಲೆ ಸ್ಪರ್ಧಿಗಳಲ್ಲಿ ತುಂಬಿ ಹೋಗಿರುವ ಅಹಂಕಾರದ ಬಗ್ಗೆನೇ ಮಾತನ್ನ ಶುರು ಮಾಡಿದ್ದಾರೆ ತಮ್ಮ ಒಂದು ವಿಭಿನ್ನವಾದ ನಗುವನ್ನ ಬೀರುತ್ತಲೇ ಸ್ಪರ್ಧಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಕಿಚ್ಚ ಹೌದು ಈ ವಾರ ತುಂಬ ಕೆಲವರಲ್ಲಿ ಅಹಂಕಾರ ತುಂಬಿ ತುಳುಕ್ತಾ ಇತ್ತು ಅನ್ನೋದು ಎಲ್ಲರಲ್ಲೂ ಕಂಡುಬಂದಿದೆ ಯಾರ್ಯಾರು ಯಾವೆಲ್ಲ ರೀತಿಯಲ್ಲಿ ಅಹಂ ತೋರಿಸಿದ್ದಾರೆ ಅನ್ನೋದು ಈ ವಾರ ಬಯಲಾಗಿದೆ ನಾಮಿನೇಷನ್ನಿಂದ ಹಿಡಿದು ಕೊನೆಯ ಟಾಸ್ಕ್ ವರೆಗೂ ಕೂಡ ಎಲ್ಲರಲ್ಲೂ ತಾನೇ ಮೇಲೂ ತಾನೇ ಗ್ರೇಟ್ ಎಂಬ ಅಹಂಕಾರ ಕಾಣಿಸ್ತಾ ಇತ್ತು ಅದನ್ನ ಇಂದು ಕಿಚ್ಚ ಹೇಳಿ ಸ್ಪರ್ಧಿಗಳಿಗೆ ಮಾತಿನ ಏಟನ್ನ ಕೊಟ್ಟಿದ್ದಾರೆ ಪಂಚಾಯಿತಿ ನಡೆಸೋದಕ್ಕೆ ವೇದಿಕೆಗೆ ಬಂದವರೇ ಈ ರೀತಿ ಹೇಳಿದ್ದಾರೆ ಕಿಚ್ಚಾ ಪ್ರೈಸ್ ಮನಿ ಇಟ್ಕೊಂಡು ಒಂದು ಟಾಸ್ಕ್ ನಡೆಯುತ್ತೆ ಇಡೀ ವಾರ ಹೇಗಿತ್ತು ಅಂತ ನೇರವಾಗಿ ಸ್ಪರ್ಧಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಕಾರ್ತಿಕ್ ಅವರು ಅಲ್ಲಿ ನಡೆದಂತಹ ಪ್ರೊಸೀಜರ್ ನನಗೆ ಓಕೆ ಇಲ್ಲ ಸರ್ ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಎಲ್ಲ ಒಬ್ರನ್ನ ಕೆಳಗೆ ಹಾಕಬೇಕು ಅಂತ ಬೇರೆಯವರನ್ನ ನೋಟಿಸ್ ಮಾಡದೆ ಅವರು ಮೇಲೆ ಹೋಗ್ತಾನೆ ಹೋದ್ರು ಅಂತ ನಮೃತ ತಮಗನಿಸಿದ ಅನಿಸಿಕೆಯನ್ನ ಹೇಳಿದರು ಇನ್ನು ತನಿಷಾ ಅವರು ನಾನಿಲ್ಲಿ ಬರೀ ಮಾತಾಡ್ಕೊಂಡು ಮಾತ್ರನೇ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಕೆಲವರಿಗೆ ಅನಿಸುತ್ತೆ ಹಾಗಾಗಿ ನನಗೆ ಕಡಿಮೆ ಪ್ರೈಸ್ನ ಕೊಟ್ಟಿದ್ದಾರೆ ಅಂತ ಕಿಚ್ಚನ ಹತ್ರ ಹೇಳಿದ್ದಾರೆ ಇನ್ನು ಹದಿನೈದು ಲಕ್ಷದ ಬೋರ್ಡ್ ಪಡೆದ ವಿನಯ್ ಅವರು ಹೇಳ್ತಾರೆ ಪಾಯಿಂಟ್ಲೆಸ್ ವಾದಗಳೇ ಇಲ್ಲಿ ನಡೆಯೋದು ಸರ್ ಅಂತ ಆದರೆ ಇದಕ್ಕೆ ಕಿಚ್ಚ ಕೊಟ್ಟ ಉತ್ತರ ಇಲ್ಲಿ ಕಾಣಿಸಿದ್ದು ಬರೀ ಈಗೋ ಅಷ್ಟೇ ನನ್ನ ತಟ್ಟೆಯಲ್ಲಿ ಊಟ ಇಲ್ಲದೇ ಇದ್ರೂ ಪರವಾಗಿಲ್ಲ ಪಕ್ಕದವರು ಊಟ ಮಾಡಬಾರ್ದು ಅಂತ ಕಿಚ್ಚ ಸುದೀಪ್ ಅವರು ಮಾತಿನಲ್ಲೇ ಬಿಸಿ ಮುಟ್ಟಿಸಿದ್ದಾರೆ ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ತಮ್ಮ ಈಗೋವನ್ನು ತೋರಿಸಿದ್ದು ಬಿಟ್ರೆ ತಮ್ಮ ವೈಯಕ್ತಿಕ ಆಟವನ್ನ ಆಡಿದ್ದು ಬಿಟ್ರೆ ಯಾರಿಗೆ ಸೂಕ್ತವಾದ ಮೊತ್ತ ಹೋಗ್ಬೇಕಿತ್ತೋ ಹೋಗಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಕಿಚ್ಚ ಹೇಳಿದ್ದಾರೆ ಇನ್ನು ಇದೆಲ್ಲ ಆದ ನಂತರ ಈ ವಾರ ಮೈಕಲ್ ಹಾಗೂ ವಿನಯ್ ಅವರು ರೂಲ್ಸ್ ಬ್ರೇಕ್ ಮಾಡಿ ಶಿಕ್ಷೆನೂ ಅನುಭವಿಸದ ಕಾರಣ ಕಿಚ್ಚ ಸಿಕ್ಕಾಪಟ್ಟೆ ರುಚಿಗೆದ್ದು ಗೆದ್ದು ಕ್ಲಾಸ್ ತಗೊಂಡ್ರೆ ಇನ್ನು ಸಂಗೀತ ಹಾಗೆ ತನಿಷಾಗೂ ಕೂಡ ಕಿಚ್ಚ ಸುದೀಪ್ ಅವರು ಪಾಠ ಮಾಡಿದ್ದಾರೆ ಒಂದು ಟಾಸ್ಕ್ ವಿಚಾರದಲ್ಲಿ ಇಬ್ರು ಕೂಡ ಮುಯಿಗೆ ಮುಯಿ ತೀರಿಸಿಕೊಂಡಂತೆ ಇತ್ತು ಹೌದು ಸ್ವಿಮ್ಮಿಂಗ್ ಟಾಸ್ಕ್ನಲ್ಲಿ ಸಂಗೀತನ ತನಿಷಾ ಅವರು ಕಣ್ಣಿನ ಸಮಸ್ಯೆ ಇದೆ ಅಂತ ಕಾರಣವನ್ನು ಕೊಟ್ಟು ಗೇಮ್ನಿಂದ ಹೊರಗಿಟ್ರು ಸಂಗೀತ ಅವರಿಗೆ ಈ ಅವಕಾಶ ಸಿಕ್ಕಾಗ ತನಿಷಾ ಅವರಿಗೆ ಕಾಲಿನ ಸಮಸ್ಯೆ ಇದೆ ಅಂತ ಹೇಳಿ ಹೊರಗಿಟ್ರು ಇದು ನೋಡೋರಿಗೆ ಕಾಳಜಿ ರೀತಿ ಕಾಣಿಸಿಲ್ಲ ಒಬ್ರನ್ನ ಇನ್ನೊಬ್ರು ಟಾರ್ಗೆಟ್ ಮಾಡಿದಂತೆ ಇತ್ತು ಇದನ್ನು ಕೂಡ ಇಂದು ಕಿಚ್ಚ ಕೇಳಿ ಇಬ್ರಿಗೂ ಬಿಸಿ ಮುಟ್ಟಿಸಲಿದ್ದಾರೆ ಅಲ್ಲದೆ ಕ್ಯಾಪ್ಟನ್ ಆಗಿರುವ ತನಿಷಾ ಅವರು ಕೆಲವು ಕಡೆಗಳಲ್ಲಿ ಎಡವಿದ್ದಾರೆ ತಮಗೆ ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳದೆ ವೈಯಕ್ತಿಕವಾಗಿ ಆಟ ಆಡಿದ್ದಾರೆ ಅಂತ ಅನಿಸುತ್ತೆ ವೈಯಕ್ತಿಕ ಆಟ ಅಂದ್ರೆ ಒಂದು ಟಾಸ್ಕ್ ಗೆ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಅಗತ್ಯ ಇದ್ರೂ ಕೂಡ ಅವರೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಗೊತ್ತಿದ್ರೂ ಕೂಡ ತನಿಷಾ ಅವರು ತಮ್ಮ ವೈಯಕ್ತಿಕ ನಿರ್ಧಾರವನ್ನ ತಗೊಂಡು ಆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೇ ಹೊರಗಿಟ್ಟು ತಪ್ಪು ಮಾಡಿದ್ದಾರೆ ಇದು ವೈಯಕ್ತಿಕ ಆಟ ಅಂತ ಹೇಳಿರೋದು ಇದನ್ನು ಕೂಡ ಕಿಚ್ಚ ಕೇಳುವ ಸಾಧ್ಯತೆ ತುಂಬಾನೇ ಇದೆ ಈ ಹಿಂದಿನ ವಾರ ಡ್ರೋನ್ ಪ್ರತಾಪ್ ಅವರು ಕೂಡ ಕ್ಷುಲ್ಲಕ ಕಾರಣವನ್ನ ಕೊಟ್ಟು ಕಾರ್ತಿಕ್ ಅವರನ್ನ ಹೊರಗಿಟ್ಟಿದ್ದಕ್ಕೆ ಕಿಚ್ಚ ಸರಿಯಾಗಿ ಬೆಂಡೆತ್ತಿದ್ರು ಈಗ ಅದೇ ತಪ್ಪನ್ನ ತನಿಷಾ ಕೂಡ ಮಾಡಿರೋದ್ರಿಂದ ಕಿಚ್ಚನಿಂದ ತನಿಷಾ ಉಗಿಸಿಕೊಳ್ತಾರೆ ಒಂದು ವೇಳೆ ವರ್ತೂರ್ ಅವರ ಜಾಗದಲ್ಲಿ ಕಾರ್ತಿಕ್ ಇದ್ದಿದ್ದಿದ್ರೆ ಆ ಗೇಮ್ ಬೇಗನೆ ಫಿನಿಶ್ ಆಗ್ತಿತ್ತು ಅಂತ ಕಾಣಿಸುತ್ತೆ ಹಾಗಾಗಿ ಇದನ್ನೇ ಒಂದು ಪಾಯಿಂಟ್ ಆಗಿ ಹೇಳಿ ಕಿಚ್ಚ ತನಿಷಾಗೂ ಕ್ಲಾಸ್ ತಗೋತಾರೆ ಇನ್ನು ಆ ಮನೆಯಲ್ಲಿ ವುಮೆನ್ ಕಾರ್ಡ್ ಎಂಬ ಪದ ಬಳಕೆ ಪ್ರತಿ ವಾರನೂ ಆಗುತ್ತೆ ಯಾರೇ ಮಹಿಳೆ ಏನಾದರೂ ವಿಚಾರದ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ರೆ ಸಾಕು ವುಮೆನ್ ಕಾರ್ಡ್ ಅಂತ ಹೇಳೋದು ಕಣ್ಣೀರು ಹಾಕಿದ್ರೆ ಸಿಂಪತಿ ಅನ್ನೋದು ಅಸಮರ್ಥರಾಗಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅದನ್ನೂ ಕಾರ್ಡ್ ಅಂತ ಹೇಳೋದು ಆಗ್ತಾನೇ ಇದೆ ಅದರಲ್ಲೂ ಈ ವುಮೆನ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಕಿಚ್ಚ ಬೆಂಡೆತ್ಬೇಕು ಅಂತ ವೀಕ್ಷಕರು ಕೂಡ ಒತ್ತಾಯಿಸ್ತಾ ಇದ್ದಾರೆ ಇದು ಅಲ್ಲಿನ ಸ್ಪರ್ಧಿಗಳಿಗೆ ಅಭ್ಯಾಸ ಆಗಿ ಹೋಗಿದೆ ಪದೇ ಪದೇ ಅದನ್ನೇ ಹೇಳಿ ಕುಗ್ಗಿಸುವ ತಂತ್ರ ಕೂಡ ನಡೀತಿದೆ ಅಂತಿದ್ದಾರೆ ಜನ ವಾಯ್ಸ್ ರೈಸ್ ಮಾಡಬೇಕು ತನಗೆ ಅವಕಾಶ ಸಿಗಬೇಕು ಅಂದರೆ ಮಾತಾಡಲೇಬೇಕು ಅಂತ ಬಹಳ ಸಲ ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಗೀತ ವಾಯ್ಸ್ ರೈಸ್ ಮಾಡಿದಾಗ ವಿನಯ್ ಅವರು ಅದಕ್ಕೆ ವುಮೆನ್ ಕಾರ್ಡ್ ಅಂತ ಹೇಳಿದರು ಸಂಗೀತ ಅವರು ಯಾವುದೇ ವಿಚಾರವನ್ನ ರೈಸ್ ಮಾಡಿದರೂ ಕೂಡ ವಿನಯ್ ಅವರು ಅದಕ್ಕೆ ಹೇಳೋದು ಮೆನ್ ವುಮೆನ್ ಅನ್ನುವ ಡಿಫ್ರೆನ್ಸಿಯೇಷನ್ನ ಯಾಕೆ ಇಲ್ಲಿ ಹೇಳ್ತೀಯಾ ಅದು ನಿನ್ನ ಬಾಯಲ್ಲೇ ಯಾಕೆ ಬರುತ್ತೆ ಅಂತ ಸಂಗೀತವರು ಆ ಪ್ರಸ್ತಾಪವನ್ನು ಮಾಡದೇ ಇದ್ರೂ ಕೂಡ ಇದನ್ನೇ ಇವರು ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಪದಗಳಿಗೆ ಕಿಚ್ಚ ಸುದೀಪ್ ಅವರು ಬ್ರೇಕ್ ಹಾಕಬೇಕು ಅಂತ ವೀಕ್ಷಕರು ಕೂಡ ಒತ್ತಾಯ ಮಾಡಿದ್ದಾರೆ ಅಂದಹಾಗೆ ಆಸ್ಪತ್ರೆಯಿಂದ ದೊಡ್ಡ ಮನೆಗೆ ಡ್ರೋನ್ ಪ್ರತಾಪ್ ಅವರು ಮರಳಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಹತ್ತು ಸೆಮಿಫೈನಲ್ ಹಂತಕ್ಕೆ ತಲುಪ್ತಾ ಇದೆ ದಿನ ದಿನಕ್ಕೆ ಕಲರ್ಸ್ ಕನ್ನಡದ ರಿಯಾಲಿಟಿ ಶೋ ಕುತೂಹಲವನ್ನು ಮೂಡಿಸ್ತಾ ಇದೆ ಹಲವು ಮೊದಲುಗಳಿಗೆ ಈ ಸೀಸನ್ ಸಾಕ್ಷಿಯಾಗಿದೆ ಹಲವು ಪೊಲೀಸ್ ಕೇಸ್ಗಳು ಎಫ್ಐಆರ್ಗಳು ವಿವಾದಗಳಿಂದಲೇ ಈ ಶೋ ಸದ್ದು ಮಾಡ್ತಾ ಇದೆ ಈಗ ಮತ್ತೆ ಡ್ರೋನ್ ಪ್ರತಾಪ್ ಅವರು ಎರಡನೇ ಬಾರಿ ಆಸ್ಪತ್ರೆಗೆ ಹೋಗಿ ದೊಡ್ಡ ಮನೆಗೆ ವಾಪಸ್ ಆಗಿದ್ದಾರೆ ಕಳೆದ ಬಾರಿ ಕಣ್ಣಿಗೆ ಹಾನಿಯಾಗಿ ಸಂಗೀತ ಅವರ ಜೊತೆಗೆ ಆಸ್ಪತ್ರೆಗೆ ಸೇರಿದ್ದ ಡ್ರೋನ್ ಈಗ ಮತ್ತೆ ಆಸ್ಪತ್ರೆ ಸೇರಿದ್ರು ಇದು ಹಲವು ಚರ್ಚೆಗೂ ಕಾರಣವಾಗಿತ್ತು ಡ್ರೋನ್ ಪ್ರತಾಪ್ಗೆ ಅನಾರೋಗ್ಯ ಉಂಟಾಗಿತ್ತು ಅವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಎಂಬೆಲ್ಲ ಸುದ್ದಿ ಹರಿದಾಡಿತ್ತು ಇದ್ರ ಜೊತೆಗೆ ಮತ್ತೊಮ್ಮೆ ಪೊಲೀಸರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ರು ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವ ಡ್ರೋನ್ ಪ್ರತಾಪ್ ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ವೀಕೆಂಡ್ ವಿತ್ ಸುದೀಪ ಕಾರ್ಯಕ್ರಮದ ಪ್ರೋಮೋ ರಿಲೀಸ್ ಮಾಡಿದ್ದು ಅದರಲ್ಲಿ ಪ್ರತಾಪ್ ಅವರು ವಾಪಸ್ ಬಂದಿದ್ದಾರೆ ಆದರೆ ಮನೆಗೆ ಬಂದವರೇ ಮೌನಕ್ಕೆ ಶರಣಾಗಿದ್ದಾರೆ ಯಾರ ಜೊತೆಗೂ ಅಷ್ಟೊಂದು ಮಾತನಾಡಿಲ್ಲ ಜೊತೆಗೆ ಯಾವುದೋ ಯೋಚನೆಯಲ್ಲಿ ಕಳೆದು ಹೋದ ಹಾಗೆ ಕಾಣಿಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯ ಗೇಟ್ ತೆಗೆದು ಒಳಗೆ ಬಂದ ಪ್ರತಾಪ್ ಅವರನ್ನು ನೋಡಿ ನಮ್ರತ ಮತ್ತೆ ಸಂಗೀತ ಶೃಂಗೇರಿ ಸ್ವಾಗತ ಕೋರಿದ್ದಾರೆ ಇಬ್ಬರು ಕೂಡ ಪ್ರತಾಪ್ಗೆ ಅಪ್ಪುಗೆಯ ವೆಲ್ಕಮ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಂಡೆ ಅಂತ ಸಂಗೀತ ಡ್ರೋನ್ ಪ್ರತಾಪ್ಗೆ ಹೇಳಿದ್ದಾರೆ ಆದರೆ ಪ್ರತಾಪ್ ಮಾತ್ರ ಯಾವುದರ ಬಗ್ಗೆನೂ ಮಾತನಾಡಿಲ್ಲ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದ ಪ್ರತಾಪ್ ತುಂಬಾ ಚಿಂತೆಯಲ್ಲಿರುವಂತೆ ಕಾಣಿಸ್ತಾ ಇದ್ದಾರೆ ದೇವರ ಮುಂದೆ ಹೋಗಿ ಕೈ ಮುಗಿದು ಏನೋ ಕೇಳ್ಕೊಂಡಿದ್ದಾರೆ ದೇವರಿಗೆ ಅಗರಬತ್ತಿ ಹಚ್ಚಿ ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಇದಕ್ಕೆ ಸಂಗೀತ ಕೂಡ ಸಾಥ್ ಕೊಟ್ಟಿದ್ದಾರೆ ಪ್ರೋಮೋದಲ್ಲಿ ಯಾರ ಜೊತೆಗೂ ಮಾತನಾಡಿರೋದನ್ನು ತೋರಿಸಿಲ್ಲ ಇನ್ನು ಪ್ರತಾಪ್ ಅವರಿಗೆ ತುಕಾಲಿ ಸಂತೋಷ್ ಅವರು ಧೈರ್ಯ ತುಂಬಿದ್ದಾರೆ ಯೋಚನೆ ಮಾಡಬೇಡ ನೀನು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ ವರ್ತರ್ ಸಂತೋಷ್ ಕೂಡ ನೀನು ಆರಾಮಾಗಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ದು ಇದಕ್ಕೆ ಪ್ರತಾಪ್ ಹೌದು ಅಂತ ತಲೆ ಆಡಿಸಿದ್ದಾರೆ ಆದ್ರೂ ಪ್ರತಾಪ್ ಒಂದು ಮಾತನಾಡಿಲ್ಲ ಸುಮ್ನೆ ತಮ್ಮದೇ ಲೋಕದಲ್ಲಿದ್ದಾರೆ ಈ ಬಾರಿಯೂ ಡ್ರೋನ್ ಪ್ರತಾಪ್ ನಾಮಿನೇಟ್ ಆಗಿದ್ದಾರೆ ಆದ್ರೆ ಈ ವಾರ ಕೂಡ ಅವರು ಸೇವ್ ಆಗುವ ಚಾನ್ಸ್ ಹೆಚ್ಚಾಗಿಯೇ ಇದೆ ಆದ್ರೆ ಕೆಲವು ಊಹಾಪೋಹಗಳ ಪ್ರಕಾರ ಒಂದು ವೇಳೆ ಕೆಟ್ಟ ನಿರ್ಧಾರವನ್ನ ಪ್ರತಾಪ್ ತಗೊಂಡಿದ್ದೇ ಆದ್ರೆ ಅವರನ್ನ ಎಲಿಮಿನೇಟ್ ಮಾಡ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಇದು ಸತ್ಯಾನ ಸುಳ್ಳು ಅನ್ನೋದು ಗೊತ್ತಿಲ್ಲ ಒಟ್ಟಾರೆಯಾಗಿ ಪ್ರತಾಪ್ ಅವರು ಈ ರೀತಿ ಇರೋದಕ್ಕೆ ಕಿಚ್ಚ ಸುದೀಪ್ ಅವರು ಅವರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ತಮ್ಮ ನೋವು ಏನು ಅಂತ ಕೇಳಲಿದ್ದಾರೆ ಇತ್ತೀಚೆಗೆ ಪ್ರತಾಪ್ ಅವರು ತುಂಬಾನೇ ಸಪ್ಪಗಿರೋದು ಎಲ್ರಿಗೂ ಗೊತ್ತಿರುವ ವಿಚಾರ ಕಿಚ್ಚನ ಮುಂದೆ ಪ್ರತಾಪ್ ತಮ್ಮ ನೋವನ್ನ ಹೇಳಿಕೊಳ್ತಾರಾ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಕಾದ್ ನೋಡ್ಬೇಕಾಗಿದೆ ಒಟ್ನಲ್ಲಿ ಬಿಗ್ ಬಾಸ್ ತಂಡ ಹೇಳಿಕೊಂಡಂತೆ ಪ್ರತಾಪ್ ಅವರು ಎರಡು ದಿನದಿಂದ ಊಟವನ್ನ ಮುಟ್ಟಿರಲಿಲ್ಲ ಹಾಗಾಗಿ ಅವರಿಗೆ ಫುಡ್ ಪಾಯ್ಸನ್ ಆಗಿತ್ತು ಅಂತ ಹೇಳಿದ್ದಾರೆ ಇದರ ಬಗ್ಗೆ ಕಿಚ್ಚ ಚರ್ಚೆ ನಡೆಸುವ ಸಾಧ್ಯತೆ ತುಂಬಾ ಇದೆ ಯಾವ ಕಾರಣಕ್ಕೆ ಪ್ರತಾಪ್ ಊಟ ಬಿಟ್ಟಿದ್ದಾರೆ ಗುರುಜಿ ಹೇಳಿರುವ ಕಾರಣಕ್ಕೆ ಅವರು ಬೇಸರ ಮಾಡಿಕೊಂಡು ಊಟ ಮಾಡ್ತಾ ಇರಲಿಲ್ವಾ ಅಥವಾ ಸಂಗೀತ ಅವರು ಪ್ರತಾಪ್ಗೆ ಪ್ಯಾನಿಕ್ ಆಗ್ತೀಯಾ ಎಂಬ ಪದ ಬಳಕೆ ಮಾಡಿದ್ರಿಂದ ಊಟವನ್ನ ಬಿಟ್ಟಿದ್ದಾರೋ ಇದರ ಬಗ್ಗೆ ಕಿಚ್ಚ ಇವತ್ತು ಕೇಳಬಹುದು ಯಾಕಂದ್ರೆ ಇಲ್ಲಿ ಊಟ ಬಿಟ್ಟು ತಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇರೋದ್ರಿಂದ ಇದು ಬಿಗ್ ಬಾಸ್ಗೂ ಕೆಟ್ಟ ಹೆಸರು ಅವರ ಆರೋಗ್ಯಕ್ಕೂ ಪೆಟ್ಟು ಹಾಗಾಗಿ ಕಿಚ್ಚ ಈ ಬಗ್ಗೆ ಬುದ್ಧಿಮಾತನ್ನ ಹೇಳೋದು ಪಕ್ಕಾ ಅನ್ಬೋದು ಇನ್ನು ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಎಂಬ ಕುತೂಹಲ ಕೂಡ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅದರಂತೆ ತಮ್ಮ ಅಭಿಮಾನಿಗಳು ಈ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತ ಕಮೆಂಟ್ ಮೂಲಕ ಹೇಳ್ತಾ ಇದ್ದಾರೆ ತುಂಬಾ ಜನ ಸಂಗೀತ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂದರೆ ಇನ್ನು ಕೆಲವರು ಕಾರ್ತಿಕ್ಗೆ ಸಿಗಬೇಕು ಇನ್ನು ಕೆಲವರು ವಿನಯ್ಗೆ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಈ ವಾರ ಕಿಚ್ಚನ ಚಪ್ಪಾಳೆ ವರ್ತೂರ್ ಸಂತೋಷ್ ಅವರಿಗೆ ಸಿಕ್ಕಿರುವ ಸಾಧ್ಯತೆ ತುಂಬಾನೇ ಇದೆ ಹೌದು ಕಳೆದ ವಾರಕ್ಕಿಂತ ಈ ವಾರ ವರ್ತೂರ್ ಸಂತೋಷ್ ಅವರು ತಮ್ಮನ ಆಟದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಕಿಚ್ಚನ ಮಾತಿಗೆ ಬೆಲೆ ಕೊಟ್ಟ ಕಾರಣಕ್ಕೆ ವರ್ತೂರ್ ಸಂತೋಷ್ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಪ್ರಕಾರ ಯಾರಿಗೆ ಸಿಗ್ಬೇಕಿತ್ತು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ